ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಂಟಪ ಗ್ರಾಮದಲ್ಲಿ ಭುವನ್ ರೆಡ್ಡಿರವರಿಗೆ ಹುಟ್ಟುಹಬ್ಬದ ಸಂಭ್ರಮ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಂಟಪ ಗ್ರಾಮದ ಭುವನ್ ರೆಡ್ಡಿರವರು ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಬನ್ನೇರುಘಟ್ಟ ಏರ್ವ್ಯೂಮನ್ ಟೆರಿಯನ್ ಹೋಮ್ಸ್ ಆಶ್ರಮದಲ್ಲಿ ಅನ್ನದಾಸೋಹ ಮತ್ತು ಜಂಗಲ್ಪಾಳ್ಯ ಗೇಟ್ನ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಾಮಿಗೆ ವಿಶೇಷ ಅಲಂಕಾರ ಮತ್ತು ಪ್ರಸಾದ ಆಯೋಜನೆ ಮಾಡುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸಿಕೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಅಭಿಮಾನಿಗಳು ಕಾರ್ಯಕರ್ತರು ಭುವನ್ ರೆಡ್ಡಿರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಮುಖಂಡರುಗಳಾದ ರಾಮಚಂದ್ರ ರೆಡ್ಡಿ, ಸ್ನೇಹಿತರಾದ ಮಂಟಪ ದಿಲೀಪ್, ನವೀನ್, ಸಾಗರ್, ವಂಶಿತ್, ದರ್ಶನ್, ಮಹೇಂದ್ರ, ವಿಶಾಲ್, ರಾಜು, ಗೌತಮ್ ಸೇರಿದಂತೆ ಹಲವರು ಸ್ನೇಹಿತರು ಭಾಗವಹಿಸಿದ್ರು. ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ, ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವ, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವ, ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರನೇ ನುಡಿದೈತೆ. ಜಯರತ್ನಾಕರ 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 ಜಯತೋ, ಜಯರತ್ನಾಕರ 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 ಜಯತೋ. ಮಣ್ಣಿನ ಮಗನು ಇವನು ಕೊಡಗೈದ, ಚೂಡಮಣಿ ವಜ್ರ ನಾಗಮಣಿ ಮುತ್ತು ರತ್ನಗಳ ಗಣಿ, ಜನರ ಮನಸ್ಸಿನ ಪ್ರತಿ ಧ್ವನಿ ಕನ್ನಡ ಕುಲದ ಕಣ್ಣಣಿ, ದೈವ ಗೆದ್ದ ಮುನಿ ಜೀವ ಕಾಯೋದಣಿ ಮಣ್ಣೆ ನಿನಗೆ ಚಿರಋಣಿ, ಯಮನ ತಡೆಯೋ ರಾಜನಿ ಧರೆಗೆ ಒಲಿದ ಸೌಭಾಗ್ಯನಿ, ಕೋಟಿಗೊಂದೋ ಮನೆತನವೋ ಇವರಿಗೆ ಸಿರಿತನವೋ, ನ್ಯಾಯ ನೀತಿಗೆ ಕನ್ನಡಿಯೋ ಸತ್ಯ ಧರ್ಮಕ್ಕೆ ಮುನ್ನುಡಿಯೋ. ಭಾಷೆಗೊಂದು ನೀಡೋ ಮಾತಿಗೆಂದು ಶೋಭೆ ತರುವ ಜೀವನ, ನಿನ್ನ ಕುಲವು ಎಂದು ನಗುತ್ತಿರಲಿ ನಮ್ಮ ಆಯಸ್ಸಲ್ಲದ ಭಾಗ ನಿಂದಿರಲಿ, ಮನಸ ಜಾತಿಗೆಂದು ನೋವ ಕಲೆಯಲೆಂದು ದರೆಗೆ ಇಳಿದಿರೋ ಮಾಧವ, ನೀನು ಹರಸಿದರೆ ಮಳೆ ಬೆಳೆಯ ಕೊಡುವಳು ಇಳೆ, ಭೇದ ಭಾವವೇ ತಿಳಿಯದಿರೋ ತಾಯಿಯ ಮನಸ್ಸು ನಿಂದು ದೊರೆ, ಪಾಪ ಕರ್ಮವ ಕಳೆದು ಬಿಡು ಗಂಗೆ ಅಂಶವು ನಿಂದು ದೊರೆ.
ಮಾಡಿದಾನಿ ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವು ಈ ಮಣ್ಣಿಗೂ ಇವರ ಋಣವೈತೆ ಪ್ರತಿ ಉಸಿರು ಇವರನೇ ನುಡಿದೈತೆ ಜಯರತ್ನ ವಜ್ರ ನಾಗಮಣಿ ಮುತ್ತು ರತ್ನಗಳ ಗಣಿ ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದ ಕಣ್ಣಣಿ ದೈವ ಗೆದ್ದ ಮುನಿ ಜೀವ ಕಾಯೋದಣಿ ಮಣ್ಣೆ ನಿನಗೆ ಚಿರಋಣಿ ಯಮನ ತಡೆಯೋ ರಾಜನಿ ಧರೆಗೆ ಒಲಿದ ಸೌಭಾಗ್ಯನಿ ಕೋಟಿಗೊಂದೋ ಮನೆತನವೋ ದಾನವೇವರಿಗೆ ಸಿರಿತನವೋ ನ್ಯಾಯ ನೀತಿಗೆ ಕನ್ನಡಿಯೋ ಸತ್ಯ ಧರ್ಮಕ್ಕೆ ಮುನ್ನುಡಿಯೋ ಮೊದಲನೇದಾಗಿ ನನ್ನ ಸ್ನೇಹಿತರು ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ತಿಳಿಬಯಸ್ತೀನಿ. ಯಾರು ಏನು ಇವತ್ತು ಕಲ್ಮಶ ಇಲ್ಲದೆ ನಮ್ಮ ಸ್ನೇಹಿತರು ಇವತ್ತು ಅವ್ರದ್ದೇ ಹುಟ್ಟುಹಬ್ಬ ಇದ್ದಂಗೆ ಇಲ್ಲಾಂದರೆ ಅವರೇ ಮನೆಯಲ್ಲಿ ಸಂಭ್ರಮ ಇದ್ದಂಗೆ ಇವತ್ತೆಲ್ಲರೂ ಬೆಳಗಿನಿಂದಲೇ ಅವರು ಎಲ್ಲ ಪ್ರತಿಯೊಂದನ್ನು ಅರೇಂಜ್ ಮಾಡಿ ರುದ್ರಾಶ್ರಮದಿಂದ ಹಿಡಿದು ದೇವಸ್ಥಾನಗಳಲ್ಲಿ ಪ್ರತಿಯೊಂದು ಊಟ ಕಾರ್ಯಕ್ರಮ ಇರ್ಬೋದು ಎಲ್ಲರೂ ನನ್ನ ಸ್ನೇಹಿತರು ತುಂಬ ಕಲ್ಮಶವಿಲ್ಲದೆ ಇವತ್ತು ನಮ್ಮ ಜೊತೆ ಇರೋದ್ರಿಂದ ನಮ್ಗೆ ಅದೇ ತುಂಬ ಖುಷಿ ಪಡಿಸಿದೆ. ತುಂಬಾ ಚೆನ್ನಾಗಿ ಅವ್ರು ಮಾಡೋದ್ರಿಂದ ನೋಡಿ ನಮ್ಗೆ ಇನ್ನ ಹುಮ್ಮಸ್ಸನ್ನು ಬಂದು ಇನ್ನ ಬರೋ ಸರಿ ನಮ್ಗೆ ಇನ್ನ ಮತ್ತೆ ಅವ್ರನ್ನ ಎಲ್ಲಾರು ಜೊತೆ ಗುಡಿಸ್ಕೊಂಡು ಪ್ರತಿಯೊಬ್ಬರು ಜೊತೆಯಲ್ಲಿದ್ದು ಎಲ್ಲ ಒಗ್ಗಟ್ಟಾಗಿ ಒಳ್ಳೆ ಕೆಲಸಗಳಿಗೆ ಕಾರ್ಯಗಳಿಗೆ ಮುಂದೆ ಚಾಲನೆ ನೀಡೋಣ ಅಂತ ಅನ್ಕೊಂಡಿದ್ದೀವಿ. ಸರ್, ರುದ್ರಾಶ್ರಮ ಅಂದ್ರೆ ನಾವು ಇವತ್ತೇನು ಹೊಸದೇನಲ್ಲ ನಮ್ಗೆ ರುದ್ರಾಶ್ರಮಗಳಿಗೆ, ಇಲ್ಲಾಂದ್ರೆ ಎಲ್ಲಾದ್ರೂ ಸಹಾಯ ಮಾಡೋದು. ಮೊದಲಿನಿಂದನೂ ನಮ್ಮ ತಂದೆಯವ್ರ ಕಾಲದಿಂದ ಇಲ್ಲ ನಮ್ಮ ಲೋಪವ್ರ ನಿಂತಲ್ಲಿ ಪ್ರತಿಯೊಂದರಲ್ಲೂ ನಾವು ಎಲ್ಲ ಕಡೆ ಪ್ರತಿ ತಿಂಗಳು ಒಂದೊಂದು ಕಡೆ ಎಲ್ಲಾದರೂ ನಾವು ವಂದನಗಳನ್ನು ನೀಡ್ತಾ ಇರ್ತೀರಿ. ಸಮಾರಂಭ ಇರಲಿ ಇಲ್ದಿರೇ ಇರಲಿ, ಇವತ್ತು ನಮ್ಮ ಹುಟ್ಟಹಬ್ಬ ಸಂಭ್ರಮ ಇರೋದ್ರಿಂದ ನಾವು ಇವತ್ತು ಹೋಗಿ ಅಲ್ಲಿ ಕೆಲವ್ರಿಗೆ ನಮ್ಮ ಕೈಯಲ್ಲಿ ಆದಷ್ಟು ಅಲೀಲ್ ಸೇವೆಯನ್ನು ಮಾಡಿ ಇವತ್ತು ಇದು ಮಾಡಿದ್ದೀರಿ. ಹೂವನ್ನು ಅವ್ರದ್ದು ಹುಟ್ಟುಹಬ್ಬ. ಈ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡ್ಕೊತಿದ್ದಾರೆ. ಈ ಆಚರಣೆಯನ್ನ ಸಿಂಪಲ್ ಕೇಕ್ ಕಟ್ಟಿಂಗ್ ಮಾಡಿಕೊಂಡು ಮತ್ತೆ ಎಲ್ಲ ಅನಾಥಾಶ್ರಮಗೆ ಮತ್ತೆ ರುದ್ರಾಶ್ರಮ ಇರುವಂತಹ ಎಲ್ಲ ಮಕ್ಕಳಿಗೆ ಮತ್ತೆ ವಯಸ್ಸಾಗಿರುವಂತವರೆಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಈ ಒಂದು ಕಾರ್ಯ ಮಾಡಿರುವಂಥ ನಮ್ಮ ಭುವನವ್ರಿಗೆ ದೇವರು ಒಳ್ಳೆ ಆಯುರಾರೋಗ್ಯ ಅಷ್ಟ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಇದೇ ರೀತಿ ಪ್ರತಿ ವರ್ಷವೂ ಭುವನ್ ಮಾಡಬೇಕು, ಕಷ್ಟದಲ್ಲಿರುವಂಥ ಎಲ್ಲರಿಗೂ ಒಂದು ಹೆಲ್ಪ್ ಮಾಡಲಿ ಅಂತ ನಾವು ದೇವರಲ್ಲಿ ಕೇಳ್ಕೊತೀವಿ. ಒಂದು ಸೆಕೆಂಡ್ ಹ್ಯಾಪಿ ಬರ್ತ್ಡೇ ಭೂಮಿ ಒಳ್ಳೆಯದಾಗಲಿ. ಬರ್ಡೇಗಳನ್ನ ಎಲ್ಲ ಆಚೆ ಹೋಗಿ ರೆಸಾರ್ಟಲ್ಲಿ ಅಲ್ಲಿ ಎಲ್ಲ ಸಂಭ್ರಮಾಚರಣೆ ಮಾಡ್ತಾರೆ. ನಾವೆಲ್ಲ ಸೇರಿ ಭುವನ್ಗೆ ಭುವನವರು ಇಲ್ಲಿ ಏನ ಮನೆರ್ಘಟ್ಟ ರೋಡಲ್ಲಿ ಪಾರ್ಕ್ ಹತ್ರ ಅನಾಥಾಶ್ರಮದಲ್ಲಿ ಮತ್ತು ಇಲ್ಲಿ ಯಾರು ಎಮ್ಮಲ್ಲಿ ಎಲ್ಲರೂ ಊಟದ ವ್ಯವಸ್ಥೆ ಮಾಡಿ ಆಚರಣೆ ಮಾಡಬೇಕು ಅಂತ ಹೇಳಿದ್ದಕ್ಕೆ ಎಲ್ಲರೂ ಬಂದು ಇಲ್ಲಿ ಸ್ನೇಹಿತರೆಲ್ಲ ಸೇರಿ ಎಲ್ಲರಿಗೂ ಇಲ್ಲೆಲ್ಲ ಊಟದ ವ್ಯವಸ್ಥೆ ಮಾಡಿ ವರ್ಷ ಇದೇ ಥರ ಆಚರಣೆ ಮಾಡ್ತಾ ಇರ್ತೀವಿ. ಇವ್ರಿಗೆಲ್ಲ ಇದೇ ಥರ ಆಚರಣೆ ಮಾಡಬೇಕು ವರ್ಷ ಅಂತ ಭುವನವ್ರು ಹೇಳಿದ್ದಾರೆ. ಅದೆಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರಿ ಎಲ್ಲ ಕಂಟಿನ್ಯೂ ಮಾಡ್ತಾ ಇದ್ದಾರೆ.
ಇದೇ ವರ್ಷ ವರ್ಷ ಇದೇ ಥರ ರೀತಿ ಮಾಡಲಿ ಅಂತ ಅವರು ದೇವ್ರ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾರೆ. ಸರ್, ನಮ್ಮ ಸ್ನೇಹಿತರಾದ ಭುವನ್ ರೆಡ್ಡಿ ಅವರಿಗೆ ಮೊದಲಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಇವತ್ತಿನ ದಿನ ನಮ್ಮ ಸ್ನೇಹಿತರು ಎಲ್ಲರೂ ಸೇರಿ ಎರಡು ಅನಾಥಾಶ್ರಮದಲ್ಲಿ ಜನರಿಗೆ ಎಲ್ಲರಿಗೂ ಊಟ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೀರಿ. ಆಮೇಲೆ ಅದೇ ರೀತಿ ನಾವೇನು ಕೇಳ್ಕೊತೀವಿ ಅಂದರೆ, ಭುವನ್ ರೆಡ್ಡಿಯವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಇದೇ ರೀತಿ ಬೆಳೀಲಿ ಅಂತ ದೇವರಲ್ಲಿ ಚಪ್ಪಲಿ ತಮ್ಮ ಸ್ವಾಮಿಯಲ್ಲಿ ಕೇಳ್ತಾರೆ. ಇವತ್ತು ಸರಳ ಜೀವಿ, ಇವತ್ತು ಭುವನ್ ರೆಡ್ಡಿಯವರ ಹುಟ್ಟುಹಬ್ಬಕ್ಕೆ ಬಂದಿದ್ದೀವಿ. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅವ್ರಿಗೂ 100 ವರ್ಷ ಬಾಳ್ ಅಂತ ನಾವು ನಮ್ಮ ಸ್ನೇಹಿತರೆಲ್ಲ ಆಗಿಸ್ತೀವಿ. ಏನಿದನ್ನು ನಮ್ಮ ಮಂಟಪ ಭುವನ್ ರೆಡ್ಡಿಯವರ 26ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯ ಕೋರಿಕೆ ನಮ್ಮ ಸ್ನೇಹಿತರು ಹಾಗೂ ನಾವೆಲ್ಲ ಕೂಡ್ಕೊಂಡು ಬಂದಿದ್ದೀವಿ. ಈ ಒಂದು ಹುಟ್ಟುಹಬ್ಬ ಸಮೇತ ಆವತ್ತಿನ ಮುಂದಿನ ಭವಿಷ್ಯ ರಾಜಕೀಯ ಹಾಗೂ ಆತನ ಸಂಗಡಿಗರ ಸೇರಿದ್ರೆಲ್ಲ ಒಟ್ಟುಗೂಡಿಸ್ಕೊಂಡು ಹೋಗುವಂಥ ಕೆಲಸ ಆಗಲಿ, ಆತನ ರಾಜಕೀಯ ಭವಿಷ್ಯ ಮುಂದೆ ಉತ್ತಮವಾಗಿ ಬೆಳೆಯಲಿ ಅಂತ ಆಶಯಿಸ್ತೇನೆ. ಮೊದಲನೇ ಬಾರಿಗೆ ನಮ್ಮ ತಮ್ಮನಾದ ಭುವನ್ ಅವರಿಗೆ 26ನೇ ವರ್ಷದ ಆರ್ಥಿಕ ಶುಭಾಶಯಗಳು. ಅವರು ಬೆಳಗ್ಗೆಯಿಂದನೇ ಅವರು 1 ನಿಮಿಷನೂ ಫ್ರೀ ಇಲ್ಲ, ಎಲ್ಲ ಕಡೆಯೇ ದಾನ ಧರ್ಮ ಮಾಡಿಕೊಂಡು ವೃದ್ಧಾಶ್ರಮಕ್ಕೆ ಮತ್ತು ಅನ್ನದಾನ ಎಲ್ಲ ಕಡೆ ಮಾಡಿಕೊಂಡು ಸ್ನೇಹಿತರ ಬಳಗ ಅಂದರೆ ನಿಜವಲ್ಲೂ ಅದು ಭುವನ್ ಒಬ್ಬರೇ. ಆ ಥರ ಜನಸಂಖ್ಯೆ ಇರುವಂಥ ಸಾವಿರಾರು ಜನಸಂಖ್ಯೆ, ಸಾವಿರಾರು ಅಭಿಮಾನಿಗಳು ಎಲ್ಲರೂ ಬಂದು ಇಲ್ಲಿ ಪ್ರೀತಿ ವಿಶ್ವಾಸ ತೋರಿಸಿದರೆ ನಮಗೂ ನಿಜವಾಗಲೂ ಹೆಮ್ಮೆ ಆಗುತ್ತೆ. ಅಂತ ತಮ್ಮನ್ನು ಪಡೆದಿದ್ದಕ್ಕೆ ನಮಗೂ ಪುಣ್ಯನೇ. ಮುಂದಿನ ದಿನಗಳು ಆರೋಗ್ಯ ಐಶ್ವರ್ಯ ಕೊಟ್ಟು ಯುವ ನಾಯಕರಾಗಿ ಬೆಳೀಲಿ ಅನ್ನೋದೇ ನನ್ನ ಆಸೆ. ಸ್ನೇಹಿತನಾದ ಭುವನ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ದೇವರು ಅವರಿಗೆ ಆರೋಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ರಾಜಕೀಯನಾಗಿ ಮತ್ತು ಸಮಾಜದಲ್ಲಿ ಅತ್ಯುತ್ತಮವಾಗಿ ವ್ಯಕ್ತಿಯಲ್ಲಿ ಎಂದು ತುಂಬು ಹೃದಯದಿಂದ ಬಯಸುತ್ತೇನೆ.